ನಮಸ್ಕಾರ ವೀಕ್ಷಕರೇ, ಅಮೋಘವಾರ್ತೆಗೆ ಸ್ವಾಗತ. ನಾನು ಭೂಮಿಕಾ ಗಾಂಧಿ. ಈ ಹೊತ್ತಿನ ಅಪ್ಡೇಟ್ಸ್ ಏನಿದೆ ನೋಡೋಣ. ದಿಂಗಾಲೇಶ್ವರ ಶ್ರೀಗಳ ಹೇಳಿಕೆಗೆ ಷಡಕ್ಷರ ಮಠದ ರುದ್ರಮುನಿ ಸ್ವಾಮೀಜಿ ತಿಪಟೂರಿನಲ್ಲಿ ಟಾಂಗ್ ನೀಡಿದ್ದಾರೆ. ಈ ಕುರಿತಾದ ಒಂದು ವರದಿ ಇದೆ ನೋಡಿ. ತಿಪಟೂರು ನಗರದ ಷಡಕ್ಷರ ಮಠದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ರಾಜ್ಯದ ಬಿಜೆಪಿ ಸರ್ಕಾರದ ವಿರುದ್ಧ 30% ಕಮಿಷನ್ ವಿಚಾರವಾಗಿ ಹೇಳಿಕೆ ನೀಡಿದ್ದ ದಿಂಗಾಲೇಶ್ವರ ಶ್ರೀಗಳ ಹೇಳಿಕೆಯ ವಿರುದ್ಧ ಕಿಡಿಕಾರಿದರು. ಏಗಿನ ಬಸವರಾಜ ಬೊಮ್ಮಾಯಿ ನೇತೃತ್ವದ ರಾಜ್ಯ ಸರ್ಕಾರ ಯಾವುದೇ ಮಠಗಳಿಗೆ ಕಮಿಷನ್ ಹಣ ಪಡೆಯುತ್ತಿಲ್ಲ, ಬದಲಾಗಿ ತಾವೇ ಮಠಮಾನ್ಯಗಳಿಗೆ ಆರ್ಥಿಕ ಸಹಾಯ ನೀಡುತ್ತಿದೆ. ಮಠಗಳಿಗೆ ಸಂಸ್ಥೆಗಳಿಗೆ ಇತ್ಯಾದಿಗಳಿಗೆ ಅದು ಬಿಡುಗಡೆ ಆದಂತ ಸಂದರ್ಭದಲ್ಲಿ ಅಲ್ಲಿಯೂ ಸಹ ಅವರು ನೇರವಾಗಿ ಆ ಸಂಸ್ಥೆಯ ಒಂದು ಅಕೌಂಟ್ ಖಾತೆಗೆ ಅವರು ಜಮಾ ಮಾಡತಕ್ಕಂತ ವ್ಯವಸ್ಥೆ ಇವತ್ತಿಗೂ ಸಹ ಮುಂದುವರೆದಿದೆ. ಆಗಿರುವಾಗ ಅವರು ಯಾವ ರೀತಿ ಹಣ ಅಲ್ಲಿ ಕಟ್ ಮಾಡ್ತಾರೆ ಅಂತಕ್ಕಂಥದ್ದು ಒಂದು ಪ್ರಶ್ನೆಯಾಗಿ ಉಳಿದಿದೆ. ಆದರೆ ಇವತ್ತಿನವರೆಗೂ ಒಂದು ಮಾತನ್ನು ಸ್ಪಷ್ಟವಾಗಿ ಮಠಾಧಿಪತಿಗಳ ಒಂದು ವಿಷಯದಲ್ಲಿ ನಾವು ಹೇಳಬಹುದು, ಯಾವುದೇ ಮಠದಿಂದ ಯಾವುದೇ ಸರ್ಕಾರ ಏನು ಈ ಪರ್ಸೆಂಟೇಜ್ ಅಂತ ಏನು ಕರೀತಾ ಇದಾರಲ್ಲ ಅದನ್ನು ಪಡ್ಕೊಂಡಿಲ್ಲ. ಸರ್ಕಾರ ಮಠಗಳಿಗೆ ಕೊಟ್ಟಿದೆಯೇ ವಿನ ಆ ಮಠದಿಂದ ಸರ್ಕಾರ ಏನನ್ನೂ ಸಹ ಪಡ್ಕೊಂಡಿಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಅನಾವಶ್ಯಕವಾಗಿ ಇಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡಿ ತಮ್ಮ ವೈಯಕ್ತಿಕ ವರ್ಚಸ್ಸನ್ನು ಬೆಳೆಸಿಕೊಳ್ಳಲಿಕ್ಕೆ ಬಹಳಷ್ಟು ಜನ ಟಿವಿ ಮಾಧ್ಯಮಗಳ ಮುಖಾಂತರ. ದಿಂಗಾಲೇಶ್ವರ ಶ್ರೀಗಳು ಮೇಧಾವಿಗಳು, ತಪಸ್ವಿಗಳು, ಇಂತಹ ಹೇಳಿಕೆಯನ್ನು ಕೊಡುವ ಮೊದಲು ಸ್ವಲ್ಪ ಯೋಚಿಸಬೇಕಿತ್ತು ಎಂದು ಸಲಹೆ ನೀಡಿದ ಷಡಕ್ಷರ ಶ್ರೀಗಳು, ಮಠಮಾನ್ಯಗಳಿಂದ ಕಮಿಷನ್ ಹಣ ಪಡೆದು ಸರ್ಕಾರ ನಡೆಸುವಂತಹ ಪರಿಸ್ಥಿತಿ ರಾಜ್ಯದ ಬಿಜೆಪಿ ಸರ್ಕಾರಕ್ಕೆ ಇಲ್ಲ ಎಂದರು. ಕೊಟ್ಟು ಯಾಕಂತೇಳಿ ಜಗತ್ತಿನಲ್ಲಿ ಯಾರು ಸಹ ಪರಿಪೂರ್ಣರಲ್ಲ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಎಲ್ಲರೂ ಸಹ ಒಂದಿಲ್ಲ ಒಂದರಲ್ಲಿ ತಮ್ಮ ಒಂದು ತಪ್ಪುಗಳು ಘಟನೆಗಳು ಜೀವನದಲ್ಲಿ ನಡೆದಿರ್ತದೆ. ಆ ರೀತಿಯಾಗಿ ನಾವೆಲ್ಲರೂ ಸಹ ಶ್ರೇಷ್ಠರು, ನಾವು ಹಾಗೆ ಹೀಗೆ ಅನ್ನುವಂಥದ್ದನ್ನು ಬಿಟ್ಟು ಸಮಾಜದ ಹಿತದೃಷ್ಟಿಯಿಂದ ಮಠಗಳ ಒಂದು ಘನತೆ ಗೌರವಗಳ ದೃಷ್ಟಿಯಿಂದ ಯಾವುದೇ ರಾಜಕಾರಣಿಗಳು ದಯವಿಟ್ಟು ಈ ವಿಷಯವನ್ನು ಇಲ್ಲಿಗೆ ನಿಲ್ಲಿಸಬೇಕು. ಇದನ್ನು ಬೆಳೆಸ್ಕೊಂಡು ಹೋದ್ರೆ ಅದೇನಾಗ್ತದೆ ಅಂತ ಹೇಳಿದ್ರೆ ನೀವು ಜೇನುಗೂಡಿಗೆ ಕೈ ಇಟ್ಟಂತೆ ನಿಮ್ಮ ಒಂದು ವ್ಯವಸ್ಥೆ ಆಗ್ತದೆ ಎನ್ನುವಂಥದ್ದನ್ನು ಯಾರು ಮರೀಬಾರ್ದು. ಯಾಕಂತ ಹೇಳಿದ್ರೆ ಯಾವುದೇ ಒಂದು ಇವತ್ತಿನ ಏನೇ ಒಂದು ಸರ್ಕಾರದಲ್ಲಿ ಕೆಲಸ ಇತ್ಯಾದಿ ನಡೀಬೇಕು ಅಂತ ಹೇಳಿದ್ರೆ ಯಾವುದೋ ಒಬ್ಬ ಮಧ್ಯವರ್ತಿ ಬಂದು ನಿಮಗೆ ಕೆಲಸ ಮಾಡಿಕೊಡ್ತೀನಿ, ನಿಮ್ಗೆ ಅದು ಮಾಡಿಕೊಡ್ತೀನಿ, ನಿಮ್ಗೇನೋ ಸವಲತ್ತುಗಳನ್ನು ಕೊಡಿಸ್ತೀನಿ ಅಂತೇಳಿ ಆತ ಏನಾದರೂ. ಇದೇ ವೇಳೆ ಕುಪ್ಪೂರು ತಮ್ಮಡಿಹಳ್ಳಿಯ ಶ್ರೀ ಅಭಿನವ ಮಲ್ಲಿಕಾರ್ಜುನ ದೇಶಿಕೇಂದ್ರ ಮಹಾಸ್ವಾಮೀಜಿ ಮಾತನಾಡಿ, ನಮ್ಮ ಶ್ರೀಮಠವು ಕೂಡ 1 ಕೋಟಿ ಅನುದಾನವನ್ನು ಸರ್ಕಾರದಿಂದ ಪಡೆದುಕೊಂಡಿದ್ದು 1 ರೂಪಾಯಿ ಕೂಡ ನಾವು ಸರ್ಕಾರಕ್ಕೆ ಕಮಿಷನ್ ರೂಪದಲ್ಲಿ ನೀಡಿಲ್ಲ. ಹಾಗಾಗಿ ಇಂತಹ ಹೇಳಿಕೆಗಳನ್ನು ಕೊಡುವ ಮೊದಲು ದಿಂಗಾಲೇಶ್ವರರು ಯೋಚಿಸಿ ಹೇಳಿಕೆಗಳನ್ನು ಕೊಡುವುದು ಸೂಕ್ತ ಎಂದು ಇದೇ ವೇಳೆ ಅವರು ಶ್ರೀಗಳಿಗೆ ಸಲಹೆ ನೀಡಿದರು. ಮಂಜುನಾಥ್ ಹಾಲ್ಕುರ್ಕೆ, ಅಮೋಕ್ ಟಿವಿ, ತಿಪಟೂರು. ಅಕಾಲಿಕ ಮಳೆ ಹಾಗೂ ಸಿಡಿಲು ಗುಡುಗಿನ ಅಬ್ಬರಕ್ಕೆ ಕೊರಟಗೆರೆ ನಗರ ಸೇರಿದಂತೆ ಹಲವು ಗ್ರಾಮದ ಜನತೆ ಬೆಚ್ಚೆಬಿದ್ದಿದ್ದಾರೆ. ಕೊರಟಗೆರೆ ಪಟ್ಟಣದಲ್ಲಿ ಅರ್ಧ ಗಂಟೆಯಿಂದ ಧಾರಾಕಾರ ಮಳೆಯಿಂದಾಗಿ ಚರಂಡಿ ಕಾಲುವೆಗಳು ತುಂಬಿ ಹರಿಯುತ್ತಿವೆ. ಇನ್ನು ಈ ಮಳೆಯ ರಭಸಕ್ಕೆ ವಾಹನ ಸಂಚಾರ ಸ್ಥಗಿತಗೊಂಡು ಟ್ರಾಫಿಕ್ ಜಾಮ್ನಿಂದ ಸವಾರರು ಪರದಾಡುವ ದೃಶ್ಯಗಳು ಕಂಡುಬಂದವು. ಮತ್ತೊಂದೆಡೆ ಬಿರುಗಾಳಿ ಸಹಿತ ಮಳೆಗೆ ವಿದ್ಯುತ್ ಸಂಪರ್ಕ ಕೂಡ ಕಡಿತಗೊಂಡಿದೆ. ಇತ್ತ ಮಕ್ಕಳು ಮಾತ್ರ ಸಿಡಿಲು ಮಳೆ ಎನ್ನದೆ ಮಳೆಯಲ್ಲಿ ಕುಣಿದು ಕುಪ್ಪಳಿಸಿದರು. ಕ್ಷೇತ್ರದಲ್ಲಿ ಜೆಡಿಎಸ್ ಮುಖಂಡರಾದ ಮೇಲೂರು ಬಿಎನ್ ರವಿಕುಮಾರ್ರನ್ನ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಮತಗಳಿಂದ ಗೆಲ್ಲಿಸಿ ಅವರ ನೋವನ್ನು ಮರೆಯುವಂತೆ ಜನರು ಅವರೊಂದಿಗೆ ಕೈಜೋಡಿಸಿ ಶಾಸಕರನ್ನಾಗಿ ಆಯ್ಕೆ ಮಾಡಿ ಎಂದು ಮಾಜಿ ಪ್ರಧಾನಿಗಳಾದ ಎಚ್ಡಿ ದೇವೇಗೌಡರು ಶಿಡ್ಲಘಟ್ಟದಲ್ಲಿ ತಿಳಿಸಿದರು. ಜೆಡಿಎಸ್ ಪ್ರಾದೇಶಿಕ ಪಕ್ಷವನ್ನ ರಾಜ್ಯದಲ್ಲಿ ಅಧಿಕಾರಕ್ಕೆ ತರುವ ನಿಟ್ಟಿನಲ್ಲಿ ಕರ್ನಾಟಕದ ಜಲಸಂಪನ್ಮೂಲಗಳ ಉಳಿವಿಗಾಗಿ, ನಾಡಿನ ಸಮೃದ್ಧಿಗಾಗಿ
ಜನರು ಸಂಕಲ್ಪ ಮಾಡಿ ಜೆಡಿಎಸ್ ಪಕ್ಷವನ್ನು ಬಲಪಡಿಸಬೇಕು ಎಂದು ನಗರದ ಹೊರವಲಯದಲ್ಲಿರುವ ಚಿಕ್ಕಬಳ್ಳಾಪುರ ಚಿಂತಾಮಣಿ ರಾಷ್ಟ್ರೀಯ ಹೆದ್ದಾರಿ 234ರ ಪಕ್ಕದಲ್ಲಿರುವ ಹಂಡಿಗನಾಳ ಬಾಲಾಜಿ ಕನ್ವೆನ್ಷನ್ ಹಾಲ್ನಲ್ಲಿ ಜೆಡಿಎಸ್ ಪಕ್ಷದಿಂದ ಶಾಸಕ ಅಭ್ಯರ್ಥಿ ಮೇಲೂರು ಬಿಎನ್ ರವಿಕುಮಾರ್ ರವರ ನೇತೃತ್ವದಲ್ಲಿ ಆಯೋಜಿಸಿದ್ದ ಜನತಾ ಜಲಧಾರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಶಾಸಕ ಅಭ್ಯರ್ಥಿ ಮೇಲೂರು ಬಿಎನ್ ರವಿಕುಮಾರ್ ಮಾತನಾಡಿ, ನಾಡಿನ ರೈತರ ಹಿತದೃಷ್ಟಿಯಿಂದ ಜೆಡಿಎಸ್ ಪಕ್ಷವು ಜನತಾ ಜಲಧಾರೆ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಇದರ ಉದ್ದೇಶ ರೈತರಿಗೆ ವ್ಯವಸಾಯಕ್ಕೆ ನೀರನ್ನು ಕಲ್ಪಿಸುವುದರ ಜೊತೆಗೆ ಜನರಿಗೆ ಶುದ್ಧವಾದ ಕುಡಿಯುವ ನೀರನ್ನು ಕಲ್ಪಿಸುವುದೇ ಗುರಿಯಾಗಿದೆ. ಇದೆಲ್ಲವೂ ಈಡೇರಬೇಕಾದರೆ ರಾಜ್ಯದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಜೆಡಿಎಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಕುಮಾರಣ್ಣ ಅವರು ಮುಖ್ಯಮಂತ್ರಿಯಾದರೆ ಮಾತ್ರ ಸಾಧ್ಯವಾಗುತ್ತದೆ ಎಂದರು. ಸರ್ಕಾರ ಖಜಾನೆಗೆ ಹಣ ಇಲ್ಲ, ಯಾವುದ್ಯಾವುದೋ ಯೋಜನೆಗಳನ್ನು ನಿಲ್ಲಿಸಿ ಹಣವನ್ನು ಕೂಡಿಕರಿಸಿ 14 ತಿಂಗಳಲ್ಲಿ 25,000 ಕೋಟಿ ಮನ ಮಾಡಿ ಕುಮಾರಣ್ಣ ಮಾಡಿದಂಥ ಸಾಲ ಮನ್ನಾವನ್ನು ಕೇಂದ್ರದಲ್ಲಿ ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರು ರಾಹುಲ್ ಗಾಂಧಿ ಅವರು ಮಾತಾಡಿ ಕ್ಯಾಬಿನೆಟ್ನಲ್ಲಿ ಏನಂತ ಮಾತಾಡಿದ್ರು, ಅಮಾರಿ ಸಮಿತಿ ಸರ್ಕಾರ ಅದು ಮಾಡಬೇಕು ಸಾಲ ರೈತರ ಸಾಲ ಮನ್ನಾ ಕಾರ್ಯ ಆಗಲಿ ಅಂದರೆ ನಮ್ಮ ರಾಷ್ಟ್ರೀಯ ಪಕ್ಷದವರು ನಮ್ಮ ವಿರೋಧ ಪಕ್ಷದವ್ರು ಮಾತಾಡಬೇಕಾದ್ರೆ ನಮ್ಮ ರೈತರು ನಮ್ಮ ಪಕ್ಷದ ಲೀಡರ್ಗಳು ತಾವು ಮಾತಾಡಬೇಕು. ಕುಮಾರಣ್ಣ ಅವರು ಮಾಡಿರೋಂಥ ಕೆಲಸಗಳು, ಮುಖ್ಯವಾಗಿ ನಮ್ಮ ಅಪ್ಪಾಜಿ ಅವರು ಮಾಡಿರೋಂಥ ಕೆಲಸಗಳು ಇವು ನಮ್ಮ ಪಕ್ಷ ಕಟ್ಟಿದ ಒಂದು ಶ್ರೀರಕ್ಷಣೆ. ಅವರು ಮಾಡಿರ್ತಕ್ಕಂಥ ಕೆಲಸವನ್ನು ನಾವು ಜನರ ಮಧ್ಯೆ ಜನರನ್ನು ಕಲಿಸಿ ಪಕ್ಷವನ್ನು ಕಟ್ಟತಕ್ಕಂಥ ಕೆಲಸ ತಾವು ಮಾಡಬೇಕು. ಈಗ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಿದ್ದೀರಿ. ಈಗ ನಮ್ಮ ಅಪ್ಪಾಜಿ ಅವರು ಮಾತಾಡ್ತಾರೆ, ಮಾತಾಡಿದ್ದೇನೆ ರಥವನ್ನು ನಾವು ಪ್ರಾರಂಭ ಮಾಡ್ತೀರಿ. ದಯವಿಟ್ಟು ಈ ಜನತಾ ಜಲಧಾರೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರು ತಡವಾಗಿ ನಿರ್ಸರಿಸ್ತಾ ನಮ್ಮನ್ನು ಮುಗಿಸ್ತಾ ಇದ್ದೀನಿ. ಜೆಡಿಎಸ್ ಪಕ್ಷದ ರಾಜ್ಯಾಧ್ಯಕ್ಷರಾದ ಸಿಎಂ ಇಬ್ರಾಹಿಂ ಮಾತನಾಡಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜನಪರ ಯೋಜನೆಗಳು ತರುವಲ್ಲಿ ವಿಫಲವಾಗಿದೆ. ಇಂದು ಪೆಟ್ರೋಲ್ ಬೆಲೆ 111 ರೂಪಾಯಿಗಳಾಗಿದೆ. ದಿನನಿತ್ಯದ ವಸ್ತುಗಳ ಬೆಲೆ ಹೆಚ್ಚಾಗಿದೆ. ಸಾಮಾನ್ಯ ಜನರು ಜೀವನ ನಡೆಸುವುದು ತುಂಬಾ ಕಷ್ಟಕರವಾಗಿದೆ. ರಾಜ್ಯದಲ್ಲಿ ಧರ್ಮಗಳ ನಡುವೆ ಕೋಮುಗಲಭೆ ಉಂಟುಮಾಡಿ ಅಶಾಂತಿ ವಾತಾವರಣ ಸೃಷ್ಟಿ ಮಾಡುತ್ತಿದ್ದಾರೆ ಎಂದರು. ಚಿಂತಾಮಣಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ, ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ, ವಿಧಾನ ಪರಿಷತ್ ಸದಸ್ಯರು ಗೋವಿಂದ ರಾಜು, ಒಕ್ಕಲೇರಿ ರಾಮು, ತೂಪಳ್ಳಿ ಚೌಡರೆಡ್ಡಿ, ಜೆಡಿಎಸ್ ಜಿಲ್ಲಾಧ್ಯಕ್ಷರಾದ ಮುನೇಗೌಡ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಬಂಕ್ ಮುನಿಯಪ್ಪ, ಸಹಸ್ರಾರು ಸಂಖ್ಯೆಯಲ್ಲಿ ಜೆಡಿಎಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಕೋಠಳ್ಳಿ ಅನಿಲ್ಕುಮಾರ್, ಅಮೋಕ್ ಟಿವಿ, ಶಿಡ್ಲಘಟ್ಟ. ನೆಲಮಂಗಲ ತಾಲೂಕಿನಲ್ಲಿ ಹೆಚ್ಚು ಆಯವ್ಯಯ ನಡೆಸುವ ಪಂಚಾಯಿತಿಗಳಲ್ಲೊಂದಾದ ಬೂದಿಹಾಳ್ ಪಂಚಾಯಿತಿಗೆ ನೂತನ ಉಪಾಧ್ಯಕ್ಷೆಯಾಗಿ ಬರದಿ ವಾರ್ಡ್ನ ಸುಮಾ ರಾಮಚಂದ್ರಪ್ಪ ಆಯ್ಕೆಯಾಗಿದ್ದಾರೆ.
ಹೌದು, 22 ಸದಸ್ಯ ಬಲವಿರುವ ಬೂದಿಹಾಳ್ ಪಂಚಾಯತಿಗೆ ಸುಮಾ ರಾಮಚಂದ್ರಪ್ಪ ಆಯ್ಕೆಯಾಗುತ್ತಿದ್ದಂತೆ ಅಧ್ಯಕ್ಷರಾದ ಮುನಿರಾಜು ಶುಭಾಶಯ ಕೋರಿದರು. ಮಹಿಳಾ ಸಹ ಸದಸ್ಯೆಯರು ಹೂಮಾಲೆ ಹಾಕಿ ಮೈಸೂರು ಪೇಟಾ ತೊಡಿಸಿ ಸಿಹಿ ಹಂಚಿ ಪಟಾಕಿ ಸಿಡಿಸಲಾಯಿತು. ನಂತರ ನೂತನ ಉಪಾಧ್ಯಕ್ಷೆ ಸುಮಾ ರಾಮಚಂದ್ರಪ್ಪ ಮಾತನಾಡಿ, ಎಲ್ಲ 22 ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಮೂಲಭೂತ ಸೌಲಭ್ಯ ಅಭಿವೃದ್ಧಿಪಡಿಸುತ್ತೇನೆ, ಜೊತೆಗೆ ಅಭಿವೃದ್ಧಿ ಪಂಚಾಯತಿಗೆ ಹಲವಾರು ಯೋಜನೆಗಳನ್ನು ಜನರಿಗೆ ನೀಡುತ್ತೇವೆ ಎಂದರು. ಮೊದಲನೇದಾಗಿ ಇಲ್ಲಿ ನೆಲೆಸಿರುವಂಥ ಎಲ್ಲ ಗಣ್ಯರಿಗೂ ನಮಸ್ಕಾರ. ಹಾಗೆ ನನ್ನನ್ನು ಅವಿರುದ್ಧ ಆಯ್ಕೆಯಾಗಿ ಆಯ್ಕೆ ಮಾಡಿದ್ದಾರೆ, ಅವ್ರಿಗೆಲ್ಲ ತುಂಬ ಧನ್ಯವಾದಗಳನ್ನ ಹೇಳ್ತೇನೆ. ಪಂಚಾಯತಿಯಿಂದ ಬರುವಂಥ ಪ್ರತಿಯೊಂದು ಸೌಲಭ್ಯಗಳನ್ನ ಗ್ರಾಮಸ್ಥರಿಗೆ ತಲುಪಿಸುವಂಥ ವ್ಯವಸ್ಥೆ ಮಾಡಿಕೊಡ್ತೀನಿ. ಮಹಿಳೆಯರಿಗೆ ಮೊದಲನೇದಾಗಿ ಮಹಿಳೆಯರಿಗೆ ಒತ್ತು ಜಾಸ್ತಿ ಕೊಟ್ಟು ಅವ್ರಿಗೆ ಸಹಕಾರ ಕೊಡ್ತೀನಿ. ಇಲ್ಲ ಸರ್, ಅವಿರುದ್ಧ ಆಯ್ಕೆನೆ. 22 ಜನ ಟೋಟಲ್. ಹೌದು ಸರ್. ಮೂಲಭೂತ ಸೌಕರ್ಯಗಳ ಬಗ್ಗೆ ಯಾವ ರೀತಿ ಸರ್ ಗ್ರಾಮಸ್ಥರಿಗೆ? ಮೊದಲನೇದಾಗಿ ನೀರಿನ ಬಗ್ಗೆ ಹೆಚ್ಚು ಒತ್ತು ಕೊಡ್ತೀವಿ. ನೆಕ್ಸ್ಟ್ ಅದಾದಮೇಲೆ ದೀಪ, ಆಮೇಲೆ ಸ್ವಚ್ಛತೆ ಬಗ್ಗೆ, ಮತ್ತು ಹೊಲದಲ್ಲಿ ಸಸಿ ನೆಡ್ಸೋವಂಥ ಕಾರ್ಯಗಳನ್ನ ಮಾಡಿಕೊಡ್ತೀವಿ ಸರ್. ಸುಮಾ ಗ್ರಾಮ ಪಂಚಾಯತಿ ಅಧ್ಯಕ್ಷ ಮುನಿರಾಜು ಮಾತನಾಡಿ, ನೂತನ ಉಪಾಧ್ಯಕ್ಷೆಗೆ ಸದಾ ಸಹಕಾರವಿರುತ್ತದೆ. ಸಹ ಸದಸ್ಯೆ ಶಾಂತಮ್ಮ ವೈಯಕ್ತಿಕ ಕಾರಣಗಳಿಂದ ರಾಜೀನಾಮೆ ಸಲ್ಲಿಸಿದ ಹಿನ್ನೆಲೆ ಈ ಪ್ರಕ್ರಿಯೆ ನಡೆಯಿತು ಎಂದರು. ಈಗ ನಾವು ಹಿಂದೆ ಇದ್ದಂಥ ಬಾಡಿ ಇರ್ಬೋದು, ಇವಾಗಿದ್ದ ಬಾಡಿ ಇರ್ಬೋದು, ನಾವು ಒಟ್ಟಾಗಿ ಇವತ್ತು ಇಲ್ಲೇನಿದ್ದೀವಿ. ಹಿಂದೆ ಬಿಲ್ಡಿಂಗ್ ಕಟ್ಟಬೇಕಾದ್ರೂ ಹೀಗೆ ಒಟ್ಟಾಗಿ ನಿಂತ್ಕೊಂಡು ಎಲ್ಲರೂ ನಮ್ಮಲ್ಲಿ ಯಾವುದೇ ಒಂದು ತಾರತಮ್ಯ ಇಲ್ದಂಗೆ ಬಿಲ್ಡಿಂಗು ಮಾಡಿದ್ವಿ. ಈಗೂ ಅದೇ ಥರ ಯಾವುದೇ ಒಂದು ತಾರತಮ್ಯ ಇಲ್ದಂಗೆ ನಾವೇನು 22 ಜನ ಇದ್ದೀವಿ, ಒಟ್ಟಾಗಿ ಬೂದಿಹಾಳ್ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲ, ನಾವು ಒಬ್ಬರು ನಮ್ಮ ಶಾರದಮ್ಮ ರಾಜೀನಾಮೆ ಕೊಟ್ಟಿದ್ರು, ಅದಕ್ಕೆ ಇವತ್ತು ಆಯ್ಕೆ ಮಾಡಬೇಕಾಯಿತು. ಎಲ್ಲರೂ ಒಟ್ಟಿಗೆ 22 ಜನ ಕೂತು ಮಾತಾಡಿ ಒಟ್ಟಿಗೆ ಆಯ್ಕೆ ಮಾಡಿದ್ವಿ, ಅಭಿವೃದ್ಧಿ ಆಯ್ಕೆ ಮಾಡಿದ್ವಿ, ಆರೋಗ್ಯ ಸಂಸ್ಥೆಯಿಂದ ಮಾಡಿದ್ವಿ. ಓಕೆ ಸರ್, ಮುಂದಿನ ದಿನಗಳಲ್ಲಿ ಇನ್ನೇನು ಮಾದರಿ ಗ್ರಾಮ ಪಂಚಾಯತಿ ಮಾಡಬೇಕು ಅಂತ ನಾವು ಒಟ್ಟಾಗಿ ನಿಂತ್ಕೊಂಡು ಮಾಡ್ತಾ ಇದ್ದೀವಿ, ಮುಂದೆ ಮಾಡಬೇಕು ಅಂತ ನಮ್ಮ ದಾರಿ ಇದೆ. ಮುನಿರಾಜು ಅಧ್ಯಕ್ಷ. ಈ ಸಂದರ್ಭದಲ್ಲಿ ಎಲ್ಲ 22 ಜನ ಗ್ರಾಮ ಪಂಚಾಯತಿ ಸದಸ್ಯರು, ಮಾಜಿ ಅಧ್ಯಕ್ಷ ನಾಗರಾಜು, ಆನಂದ್, ಶೈಲಜಾ, ನರಸಿಂಹರಾಜು, ಶಶಿಧರ್ ಗೌಡ, ರವಿಕುಮಾರ್, ರಮೇಶ್, ವೀಕ್ಷಕ ಶ್ರೀನಿವಾಸ್ ಇನ್ನಿತರಿದ್ದರು. ತಗ್ಗಿಕುಪ್ಪೆ ಶ್ರೀಧರ್, ಅಮೋಕ್ ಟಿವಿ, ನೆಲಮಂಗಲ. ಗೌರಿಬಿದನೂರು ನಗರದ ಮಧುಗಿರಿ ರಸ್ತೆಯ ರೈಲ್ವೆ ಮೇಲ್ಸೇತುವೆ ಕಾಮಗಾರಿ ಕಳೆದ 5 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದು ಇದೀಗ ಕಾಮಗಾರಿ ಪ್ರಗತಿಯಲ್ಲಿದೆ. ಆಗಸ್ಟ್ 15ಕ್ಕೆ ಮಧುಗಿರಿ ರಸ್ತೆಯ ಮೇಲು ಸೇತುವೆಯನ್ನು ಲೋಕಾರ್ಪಣೆ ಮಾಡಲಾಗುವುದು ಎಂದು ಶಾಸಕ ಎನ್ಎಚ್ ಶಿವಶಂಕರ ರೆಡ್ಡಿ ತಿಳಿಸಿದರು. ನಗರದ ಮಧುಗಿರಿ ರಸ್ತೆಯ ರೈಲ್ವೆ ಮೇಲ್ಸೇತುವೆ ಕಾಮಗಾರಿಯನ್ನು ವೀಕ್ಷಿಸಿದ ಶಾಸಕರು ಅಧಿಕಾರಿಗಳ ಬಳಿ ಚರ್ಚಿಸಿದರು. ಇಬ್ಬರು ಗುತ್ತಿಗೆದಾರರು ಕೆಲಸ ವಿಳಂಬದಿಂದ ನಿಗದಿತ ಕ್ರಿಯಾ ಯೋಜನೆ ಮೊತ್ತಕ್ಕೆ ಕಾಮಗಾರಿ ಮಾಡಲಾಗುವುದಿಲ್ಲ ಎಂದು ಕೈಚೆಲ್ಲಿದ್ದಾರೆ. ಬೇರೆ ಕ್ರಿಯಾ ಯೋಜನೆ ರೂಪಿಸುವಲ್ಲಿ ಕೆಲಸ ಮತ್ತಷ್ಟು ವಿಳಂಬವಾಗುವ ಹಿನ್ನೆಲೆಯಲ್ಲಿ ಇರುವ ಬಜೆಟ್ನಲ್ಲಿ ಕೆಲಸವನ್ನು ಪೂರ್ಣಗೊಳಿಸಲು 3ನೇ ಗುತ್ತಿಗೆದಾರನಿಗೆ ನೀಡಲಾಗಿದೆ. ಈ ಸೇತುವೆ ಸುಮಾರು ಒಂದು 5 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದೆ. ತಾವು ಸಹ ರೈಲ್ವೆ ಮಂತ್ರಿಗಳಿಗೆ ದೆಹಲಿಗೆ ಭೇಟಿ ನೀಡಿ ಎಲ್ಲ ಮಾಡಿದಿರಿ, ಆದರೂ ಸಹ ಕಾಮಗಾರಿ ಆಮೆಗತಿಯಲ್ಲಿ ಸಾಗ್ತಾ ಇತ್ತು. ಫಸ್ಟ್ ಕಾಂಟ್ರಾಕ್ಟ್ ಯಾರು ತಗೊಂಡ್ರು ಅವ ಅರ್ಧ ಮಾಡಿ ಬಿಟ್ಟೋಗ್ಬಿಟ್ಟ. ಆಮೇಲೆ ರೀಟೆಂಡರ್ ಮಾಡೋಕ್ಕಾಗಲ್ಲ, ಇದು ಒಂದ್ಸಲ ಟೆಂಡರ್ ಕ್ಯಾನ್ಸಲ್ ಮಾಡಿ ರೀಟೆಂಡರ್ ಮಾಡಿದ್ರೆ ಪ್ರೊಸೀಜರ್ ಲೇಟ್ ಆಗುತ್ತೆ ಅಂತೇಳಿ ಇರೋ ರಿಮೈನಿಂಗ್ ವರ್ಕ್ಗೆ ಬೇರೆಯವ್ರಿಗೆ ಒಪ್ಪಿಸಿದ್ರು. ಇನ್ಫ್ಯಾಕ್ಟ್ ಅವನು ಹೊರಟೋದ, ಇವ್ರು ಮೂರನೇವರು ಇಫ್ ಐ ಆಮ್ ರೈಟ್. ಈಗ ಮೂರನೇವ್ರನ್ನ ಕರ್ಕೊಂಬಂದು ಈಗ ಇರೋ ಅವನೇನಂತಾನೆ, ಫಸ್ಟು ಕಾಂಟ್ರಾಕ್ಟ್ರು ಸೆಕೆಂಡ್ ಕಾಂಟ್ರಾಕ್ಟ್ರು, ನಮಗೆ ಡಿಲೇ ಆಗಿರೋದ್ರಿಂದ ಕಾಸ್ಟ್ ಎಸ್ಕಲೇಷನ್ ಜಾಸ್ತಿ ಆಗಿದೆ, ಓವರ್ ಹೆಡ್ಸ್ ಜಾಸ್ತಿ ಆಗ್ತಾಯಿದೆ, ನಮ್ಮ ಖರ್ಚು ಜಾಸ್ತಿ ಬರುತ್ತೆ, ನಾವು ಮಾಡೋಕ್ಕಾಗಲ್ಲ, ಇರೋ ಎಸ್ಟಿಮೇಟೆಡ್ ಅಮೌಂಟ್ಗೆ ನಾವು ಮಾಡೋಕ್ಕಾಗಲ್ಲ ಅಂತ ಓಡೋಗ್ಬಿಟ್ಟಿದ್ದಾನೆ. ಈಗ ಮತ್ತೆ ಮೂರು ತಿಂಗಳಲ್ಲಿ ಕಾಮಗಾರಿ ಎಂದು ಗುತ್ತಿಗೆದಾರರು ಹಾಗೂ ಅಧಿಕಾರಿಗಳು ತಿಳಿಸಿದ್ದಾರೆ. ನಗರದ ಚಿಕ್ಕಬಳ್ಳಾಪುರ ರಸ್ತೆಯಿಂದ ಗುಂಡಾಪುರ ಬರುವ ತನಕ 120 ಮೆಟ್ರೋ ರಸ್ತೆ ಇಕ್ಕೆಲೆಗಳಲ್ಲಿ 60+60 ಮೀಟರ್ ಅಭಿವೃದ್ಧಿಪಡಿಸಲಾಗುವುದು. ಬೆಂಗಳೂರು ಹಿಂದೂಪುರ ರಸ್ತೆ ಅಭಿವೃದ್ಧಿಯ ಸಂದರ್ಭದಲ್ಲಿ ಸ್ಥಳೀಯ ಅಂಗಡಿ ಮುಂಗಟ್ಟುಗಳವರು ಸಹಕಾರ ನೀಡಿದ್ದರು. ಅದೇ ರೀತಿ ಮಧುಗಿರಿ ರಸ್ತೆ ಅಭಿವೃದ್ಧಿಗೆ ಸಂಪೂರ್ಣ ಸಹಕಾರ ನೀಡಲಿದ್ದಾರೆ ಎಂಬ ವಿಶ್ವಾಸವಿದೆ ಎಂದರು. ಸೊ ಇರೋ ಅಮೌಂಟ್ಗೆ ಬೇರೆ ಬ್ಯಾಚನ್ನು ಕರ್ಕೊಂಬಂದು ಒಪ್ಪಿಸಿ ಸಿ ಎಲ್ಲ ಸೇರಿ ಮಾಡಿದ್ದಾರೆ. ನಾನು ಕೂಡ ಒಂದು ಸಲ ಇಲ್ಲಿ ಬಂದಿದ್ದೆ, ಬಂದಮೇಲೆ ನಾನೇ ವಿಸಿಟ್ ಮಾಡಿದ್ದೆ, ಸಿ ಎನ ಸಿ ಎನ ವಿಸಿಟ್ ಮಾಡಿ
ಅವರು ಇನ್ನೊಂದು ಬ್ಯಾಚ್ ಬರ್ತಾ ಇದೆ, ಆ ಬ್ಯಾಚಲ್ಲಿ ಸ್ಟಾರ್ಟ್ ಮಾಡಿಸ್ತೀವಿ ಅಂತಂದರು. ಆ ಬ್ಯಾಚ್ ಈಗ ಕಳೆದ 2 ತಿಂಗಳಿಂದ 3 ತಿಂಗಳಿಂದ ಕೆಲಸ ಮಾಡ್ತಾಯಿದೆ. ಭಾಳ ಮುಖ್ಯವಾಗಿ ಇದನ್ನು ಆ ಬ್ರಿಡ್ಜಿನಲ್ಲಿ ಕೂಡಿಸೋದೇ ಭಾಳ ಇಂಪಾರ್ಟೆಂಟ್ ಕೆಲಸ. ಈಗ ಅವ್ರು ಹೇಳೋ ಪ್ರಕಾರ ಇದೇನಾಗುತ್ತೆ, ಎಲೆಕ್ಟ್ರಿಕಲ್ ಟ್ರೈನ್ ಮೂಮೆಂಟ್ಸ್ ಇರುತ್ತೆ ಈ ಕಡೆ ಆ ಕಡೆ ಹೋಗಿ, ಅದು ನೋಡಿಕೊಂಡು ಇವ್ರಿಗೆ ಒಂದೇ ದಿವಸ ಅವ್ರಿಗೆ ಸಿಗ್ತಾ ಇರೋದು ಅಂತ ಹೇಳ್ತಾರೆ. ಒನ್ ಅವರಲ್ಲಿ ದೇ ಮಸ್ಟ್ ಮೂವ್, 1 ಅವರಲ್ಲಿ ಎಷ್ಟು 3 ಮೀಟರ್ಸ್ ಮಾಡ್ತಾರೆ. ಅದ್ರ ಪ್ರಕಾರ 10 ದಿನಕ್ಕೆ 30 ಮೀಟ್ರ್ ಮೂವ್ ಮಾಡಿದೆ, ಇನ್ನೊಂದು 10 ಮೀಟರ್ಸ್ ಇರ್ಬೋದು. ಸೊ ಇನ್ನೊಂದು 3-4 ಡೇಸ್ಗೆ ಮ್ಯಾಕ್ಸಿಮಮ್ ಈ ವೀಕೆಂಡಿಗೆ ಅಥವಾ ಮಂತ್ ಎಂಡಿಗೆ ಕಂಪ್ಲೀಟ್ ಇದು ಟ್ರ್ಯಾಕ್ ಮೇಲೆ ಇದನ್ನು ಎಳಿತಾರೆ. ಈ ಸಂದರ್ಭದಲ್ಲಿ ನಗರಸಭಾ ಸದಸ್ಯ ವಿ ರಮೇಶ್, ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಮರಳೂರ್ ಹನುಮಂತರೆಡ್ಡಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೇದಲ ವೇಣಿವೇಣು ಮತ್ತಿತರರು ಹಾಜರಿದ್ದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದ್ನೂರ್. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನೋಡ್ತಾರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.